सभी का एसएस न्यूज में मैं आपके साथ मुस्कान। गुस्ताखे रसूल के खिलाफ बड़े पैमाने पर शिवमोगा में किया गया धरना प्रदर्शन। दरअसल मरकजी सुन्नी जमातियों कमेटी की ओर से शिवमोगा में भी नरसिम्हा आनंद के खिलाफ प्रोटेस्ट किया गया है। इस दौरान करीब 500 से भी अधिक लोग देखे गए हैं, जहां डीसी दफ्तर के बाहर मनवी पत्र देते गए और साथ ही जल्द से जल्द गुस्ताखे रसूल के खिलाफ गिरफ्तारी की मांग को लेकर यह विरोध प्रदर्शन किया गया। इस दौरान नारे तकबीर और नारे रिसालत के नारे भी लगाए गए। भारी संख्या में मुसलमानों का इकट्ठा होकर इस तरह से गुस्ताखे रसूल के खिलाफ अपना आक्रोश व्यक्त करने का मंजर देखा गया है। शिवमोगा के जिला अधिकारी के दफ्तर के बाहर यह हुजूम देखा गया लोगों का, जहां पर अनगिनत संख्या में लोग शामिल नजर आए हैं और गुस्ताखे रसूल के खिलाफ कड़ी कार्रवाई की मांग कर रहे हैं। शौकते मुस्तफा, अजमते मुस्तफा, नारे तकबीर, नारे रिसालत, गिरफ्तार करो, गिरफ्तार करो, अरेस्ट करो, अरेस्ट करो। पहले मैंने भी किया है, बल्कि हमारे नबी ने ये कर्ज दिया है, हमारे नबी की जो तालीम है। ಅಧ್ಯಕ್ಷರು
सुने और सुनने के हमारे प्रधानमंत्री से कार्यक्रम शुरू होता है। इसलिए उत्तर प्रदेश में गाजियाबाद जिले का नरसिंह आनंद स्वामी तीनों जीती जी के साथ में जन्म के सदी प्रभाव के मुंबई सल्लाह जो राष्ट्र का अवहलिकारी है के लिए समाज में शांति और सुव्यवस्थित भवन मन में महत्वपूर्ण रूप से विभिन्न शिक्षण है उसी को सूत्र कानून क्रमा तरीके से हमें विधायक वृक्षों के लिए बढ़े ಆನಂದ ಸ್ವಾಮಿ ಇವರು ಇಸ್ಲಾಂ ಧರ್ಮ ವಿರುದ್ಧ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾವುದೇ ಮೂಲ ಜ್ಞಾನ ಇಲ್ಲದೆ ಇತ್ತೀಚೆಗೆ ನಡೆದ ಸಾರ್ವಜನಿಕ ಸಭೆಯ ಭಾಷಣದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ವಿರುದ್ಧ ಕಿರುಮಟ್ಟದ ಪ್ರಚೋದನಾತ್ಮಕ ಹಾಗೂ ಅವಹೇಳನಕಾರಿ ಹೇಳಿಕೆ ನೀಡಿ ಇಲ್ಲಿ ಇಸ್ಲಾಂ ಧರ್ಮಕ್ಕೆ ಹಾಗೂ ಮುಸ್ಲಿಂ ಸಮುದಾಯದ ಧಾರ್ಮಿಕ ಭಾವನೆಗೆ ಮತ್ತು ಮನಸ್ಸಿಗೆ ಕಷ್ಟ ಉಂಟು ಮಾಡಿ ಸಮಾಜದಲ್ಲಿ ಶಾಂತಿ ಹಾಗೂ ಸುವ್ಯವಸ್ಥೆ ಬಲ ಮಾಡಲು ಮತ್ತು ಗೋಮಿನಲ್ಲಿ ಒಂದನ್ನು ಶಿಷ್ಯರನ್ನು ತಿಳಿಸುತ್ತಾರೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಎಲ್ಲ ಪ್ರಪಂಚದಲ್ಲಿರುವ ವಿಶ್ವಮಾನವರು ಇಡೀ ಜಗತ್ತಿಗೆ ಸಂವಾದಗಳನ್ನು ತೋರಿಸುತ್ತಾ ಬಂದಿರುತ್ತಾರೆ. ಪ್ರವಾದಿಗಳು ಜಗತ್ತಿನಾದಂತೆ ಬಳಕೊಳ್ಳಿಕ್ಕೆ ಒಳಗೊಳ್ಳಿ ಶಾಂತಿ ಉಪದೇಶಗಳು ಹಾಗೂ ಕೋವಿಡ್ ಸಹಾಯತೆ ಹಾಗೂ ವಿಶ್ವ ಮಾನವ ಸಂದೇಶ ಸಾರಿ ಪ್ರಾಣ ಮುಖಾಂತರ ಅಲ್ಲಾನ ಸಾಧ್ಯ ಮಾಡಿ ಎಂದು ಪ್ರದೇಶವಿರುತ್ತದೆ. ಆದರೆ ಸರಿ ಭೋಗಿ ಸ್ವಾಮಿಯ ಸ್ವಾಮಿಯ ಮಾರ್ಗದರ್ಶನ ಹಾಕಿಕೊಂಡು ಮೂಲ ಧರ್ಮಗಳ ಹಾಗೂ ಪ್ರವಾದಿಗಳ ಯಾವುದೇ ತರಹದ ಮೂಲ ಜ್ಞಾನವಿಲ್ಲದೆ ಸದರಿ ಪ್ರಚೋದಾತ್ಮಕ ಹಾಗೂ ಅವಹೇಳನಕಾರಿ ಹೇಳಿಕೆ ನೀಡಿ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಉತ್ತಮ ಧಾರ್ಮಿಕ ಭಾವನೆ ಪ್ರತಿ ಅಭಿವೃದ್ಧಿಯನ್ನು ತಡೆಯುತ್ತಲು ಹಾಗೂ ಕೋಮುಗಳನ್ನು ಉಂಟು ಮಾಡಲು ನೇರ ಕಾರ್ಯರೂಪವಾಗುತ್ತದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನರಸಿಂಹ ಆನಂದ ಸ್ವಾಮಿ ಅವರು ಪ್ರಚೋದಾತ್ಮಕ ಹಾಗೂ ಅವಹೇಳಿಕೆ ಹೇಳಿಕೆ ನೀಡಿದ ಮೂಲಕ ಪ್ರತಿಭಟನೆ ಮಾಡಿದ್ದಕ್ಕೆ ಅಲ್ಲಿ ಉತ್ತರ ಪ್ರದೇಶ ಗಾಜಿಯಾಬಾದ್ ಜಿಲ್ಲೆಯಲ್ಲಿ ಇತ್ತೀಚೆಗೆ ಸುಮಾರು ಮುಸ್ಲಿಂ ಯುವಕರು ಹಾಗೂ ಸಭೆಯಲ್ಲಿ ಹಿಂದೂಗಳ ಮೇಲೆ ಕ್ರೂರ ಕಾನೂನು ಕ್ರಮ ಜರುಗಿಸಿ ಬಂಧಿಸಿರುತ್ತಾರೆ. ಹಾಗೂ ಉತ್ತರ ಪ್ರದೇಶ ಸರ್ಕಾರವು ಸದೀ ರಾಜ್ಯದಲ್ಲಿ ಕಾನೂನು ಉಲ್ಲಂಘಿಸಿದಲ್ಲಿ ಅವರಿಗೆ ಕಠಿಣ ಕಾನೂನು ಕ್ರಮ ಜರುಗಿಸಿ ಅವರ ಮನೆಗಳನ್ನು ಗುಡ್ಡೆಯಿಂದ ಧ್ವಂಸ ಮಾಡಿ ನೆಲಸಮ ಮಾಡುತ್ತಾ ಬಂದಿದ್ದು ನರಸಿಂಹಾನಂದ ಸ್ವಾಮಿ ಅವರು ಕೀಳುಮಟ್ಟದ ಪ್ರಚೋದಾನಾತ್ಮಕ ಹಾಗೂ ಅವಹೇಳನಕಾರಿ ಹೇಳಿಕೆಯನ್ನು ತಮ್ಮ ಪ್ರವಾದಿ ಮುಂದೆ ಸುಲಭ ನೀಡಿ ಇಸ್ಲಾಂ ಧರ್ಮಕ್ಕೆ ಹಾಗೂ ಮುಸ್ಲಿಂ ಸಮಾಜ ಧಾರ್ಮಿಕ ಭಾವನೆಗೆ ಹಾಗೂ ಮನಸ್ಸಿಗೆ ಕಟ್ಟಿಯುಂಟು ಮಾಡಿ ಸಮಾಜದಲ್ಲಿ ಶಾಂತಿ ಹಾಗೂ ಸುವ್ಯವಸ್ಥೆ ಬಲ ಮಾಡಲು ಮತ್ತು ಕೋಮುಗಳಂತೆ ಬಂದ ಸೃಷ್ಟಿಸಲು ಪ್ರಯತ್ನಿಸಿದ್ದು ನೇರ ಕಾಲಪೂರ್ತಿವಾದರೂ ಸಹ ಹಾಗೂ ಇದಕ್ಕೆ ಸಂಬಂಧಿಸಿದಂತೆ ಇವರಿಂದ ನೂರಾರು ಬಿಡುಗಡೆ ಮಾಡಿದರೂ ಸಹ ಉತ್ತರ ಪ್ರದೇಶ ಸರ್ಕಾರ ಹಾಗೂ ಪೊಲೀಸರು ಶಾಮೀಲಾಗಿ ಸಚಿವ ನರಸಿಂಹ ಆನಂದ ಸ್ವಾಮಿ ವಿರುದ್ಧ ಯಾವುದೇ ಕಾನೂನು ಕ್ರಮ ತೆಗೆದುಕೊಳ್ಳದೆ ಅವರಿಗೆ ಗೌಪ್ಯ ಸ್ಥಳದಲ್ಲಿದ್ದು ಎಲ್ಲಾ ಕಾಲದ ಐಶಾರಾಮಿ ಸೌಲಭ್ಯಗಳನ್ನು ಒದಗಿಸಿದ್ದಾರೆ. ಸಭೆಯ ಸಂಗತಿ ಸ್ವೀಕಾರ ಕಂಡಿದೆಯ ರಾಜಕಾರಣ ಸಮಾಜದಲ್ಲಿ ವೃತ್ತಿ ಸಲ್ಲಿಸಿದರೆ ತಾವುಗಳು ಈ ಕೂಡಲೇ ಸರಿ ಪಿಶಾಚಿ ದೇಶದ್ರೋಹಿ ಸಾರ್ವಜನಿಕ ಸಭೆಯಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಭಾಷಣ ಮುಖಾಂತರ ಜನತೆ ಹಾಗೂ ಸಮಾಜಕ್ಕೆ ಕೀಳುಮಟ್ಟದ ಪ್ರಚೋದನಕ ಹಾಗೂ ಯಾವುದೇ ಹೇಳಿಕೆ ನೀಡಿ ವಿಶ್ವಾಸವಾಗುವಂತೆ ಎಲ್ಲಾ ಸಮಾಜ ಬಾಂಧವರ ಭಾವನೆಗೆ ಮತ್ತು ಒಂದಿಗೆ ಗಟ್ಟಿ ಉಂಟು ಮಾಡುವಂತೆ ಬಹಿರಂಗ ಹೇಳಿಕೆ ನೀಡಿದ್ದು ಕೂಡಲೇ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಕೂಡಲೇ ಸದರಿ ಪಿಶಾಚಿ ವಿರುದ್ಧ ಭಾರತದ ನ್ಯಾಯ ಸಂಹಿತೆ ಕಲಂ 98 359 ಅಡಿಯಲ್ಲಿ ಪ್ರಕರಣ ದಾಖಲಿಸಿ ದೇಶದ್ರೋಹಿ ಸೆಕ್ಷನ್ 152 ಭಾರತ ಸಂಹಿತೆ ಅಡಿಯಲ್ಲಿ ಇವರ ವಿರುದ್ಧ ಪ್ರಕರಣ ದಾಖಲಿಸಿ ಸತ್ತವರಿಗೆ ಕೂಡಲೇ ಬಂಧಿಸುವ ಕ್ರಮವನ್ನು ಜರುಗಿಸಿ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಉತ್ತಮ ಧಾರ್ಮಿಕ ಭಾವನೆಯ ಬಗ್ಗೆ ಅನುಮೋದನೆ ಕಾಪಾಡುವ ಬಗ್ಗೆ ಆದೇಶ ಕೈಗೊಳ್ಳುತ್ತೆ ಕೇಳಿಕೊಳ್ಳುತ್ತೇನೆ. ಏನಾಗಿದೆ ಸರ್?